ಅಪೋಸಿಟ್ ಯಡಿಯೂರಪ್ಪ ನಿಂತ್ಕೊಂಡು ಡಿ ಕೆ ಶಿವಕುಮಾರ್ ನಿಂತ್ಕೊಂಡು ಅವ್ರು ಆಗಿ ಆಗ್ತಾರೆ. ಹಾಗಾದ್ರೆ ಈಗ ಮುನಿರತ್ನ ಅವ್ರಿಗೆ ಒಂದು ಸ್ಟ್ರಾಂಗ್ ಅಭ್ಯರ್ಥಿ ಯಾವ ಫೈಟ್ ಇಲ್ಲ, ಡಿ ಕೆ ಸುರೇಶ್ ಅವ್ರು ನಿಲ್ಬಹುದು ಅಂತ ಹೇಳ್ತಿದ್ದಾರೆ. ನಿಂತರು ವೇಸ್ಟ್. ಕಾಂಗ್ರೆಸ್ ನಿಂದ ಕುಸ್ಮಾನ್ ಮಂತ್ರಾಯಪ್ಪ ಬೈ ಎಲೆಕ್ಷನ್ ಕೂಡ ನಿಂತಿದ್ರು. ಡಿ ಕೆ ರವಿ ಅವರ ಪತ್ನಿ ಡಿ ಕೆ ರವಿ ತಾನೆ, ಅವರು ಕೊಲೆಯಾಗಿದ್ದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇವರು ಸಾಯಿಸಿ ಸರ್ಕಾರದ ಹೋಗಿ ಕೈ ಜೋಡಿಸ್ಕೊಂಡು ಈಗ ಹೋಗಲು ನಿಂತಿದ್ದಾರೆ ಅಂದ್ರೆ ಯಾವ ಮಕ್ಕ ಇಕ್ಕೊಂಡು ಹೋಗಿ ಕ್ಷೇತ್ರದಲ್ಲಿ ಓಟ್ ಕೇಳ್ತಾರ ಅವರು? ಯಾವ ಮಕ್ಕ ಇಕ್ಕೊಂಡು ಯಾವ ನೈತಿಕತೆ ಇಕ್ಕೊಂಡು ಓಟ್ ಕೇಳ್ತಾರ ಅವರು? ಮುನಿರತ್ನ ಮುಂದೆ ಯಾರು ನಿಂತ್ಕೊಂಡ್ರು ಪಕ್ಕ ಅವರಿಗಂತೂ ಸೋಲೆ. ನಾವು JDS ಸಪೋರ್ಟ್ ಮಾಡ್ಬೇಕು, ಬಟ್ ನಾವು ಗೌಡಸೆ ಜಾತಿ ರಾಜಕೀಯ ಮಾಡ್ತಾ ಇಲ್ಲ, ಕೆಲಸ ನೋಡ್ತಾ ಇದೀವಿ. ಏನಕ್ಕೆ ಸುಮ್ಮನೆ ಈ ಒಂದು ಓಟ್ ನಮ್ಮ ಅಷ್ಟೇ ಏನಕ್ಕೆ ಮಾಡ್ಕೊಳ್ಬೇಕು? ನನ್ನ ಮುನಿರತ್ನಗೆ ಆಗ್ತದೆ ನೋಡಿ. BJP MLA ತುಂಬಾ ಕಡೆ ಪ್ರಾಬ್ಲಮ್ ಇದೆ, ಇಲ್ಲ ಅಂತ ಎಲ್ಲ ಸಾಚ BJP ಅಂತ ಹೇಳ್ತಾ ಇಲ್ಲ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್, ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಎಸ್, ಆರ್ಯನಗರ ವಿಧಾನಸಭಾ ಕ್ಷೇತ್ರ, ಇಲ್ಲಿನ ಜನಾಭಿಪ್ರಾಯವನ್ನು ಸಂಗ್ರಹ ಮಾಡ್ತಿದ್ವಿ. ನಾವೀಗ ಲಗ್ಗೆರೆ ಆಲದಮರ ಸರ್ಕಲ್ ನಲ್ಲಿ ಇದೀವಿ. ಇಲ್ಲಿ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಕೂಡ ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ನಾಗೇಶ್ ಅಂತ. ಸರ್, ಈಗ ಹೆಂಗಿದೆ ನಿಮ್ಮ ಏರಿಯಾ, ಇಂಪ್ರೂವ್ ಆಗಿದೆಯಾ? ದಿನನಿತ್ಯ ಓಡಾಡಿ. ನಮ್ದು ಆರ್ಯನಗರ ಗೋಪಾಲ್ ವಿಲೇಜ್ ಬ್ಯಾಕ್ ಸೈಡ್ ಮನೆ ಇರೋದು, ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ಯಾರು ಸರ್ MLA? ಮುನಿರತ್ನ. ಮುನಿರತ್ನ ಅವರು ಹಾಳೆ ಮೂರು ಸರಿ ಗೆದ್ದವ್ರೆ, ಸೊ ಏನ್ ಕೆಲಸ ಮಾಡ್ದವ್ರ ಹೀಗೆ? ಅವ್ರು ಮನ್ ಮನೆಗೆ ಹೋಗ್ಬಿಟ್ಟು ಓಟ್ ಕೊಡ್ರಿ ಅಂತ ಕೇಳೋ ಅವಶ್ಯಕತೆ ಇಲ್ಲ, ಜನ ತಿಳ್ಕೊಂಡೆ ಓಟ್ ಹಾಕ್ತಾರೆ. ಅಂತ ಕೆಲಸ ಮಾಡಿದ್ದಾರೆ, ಅಭಿವೃದ್ಧಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬೇರೆ ಯಾರು ಏನ್ ಹೇಳ್ತಾರೆ ಗೊತ್ತಿಲ್ಲ, ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಾವು ಓಟ್ ನಮ್ಮಟ್ಟೆಲ್ಲ ನಮ್ಮ ಸ್ನೇಹಿತರ ಓಟ್ಗಳೆಲ್ಲ ಮುನಿರತ್ನಗೆ, BJP ಗೆ. ಯಾಕೆ ಓಟ್ ಹಾಕ್ಬೇಕು ಮುನಿರತ್ನ ಅವ್ರಿಗೆ? ಏನಂತ ಅಭಿವೃದ್ಧಿ ಕೆಲಸಗಳು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಲಗ್ಗೇರಿ ರೋಡ್ಗಳು ಕೆಲವು ನೋಡಿ, ಮೇನ್ ರೋಡ್ಗಳು ಬೇರೆ ಕಡೆ ಹೋಗಿ ನೋಡಿ, ಅಲ್ಲೂ ಬಂದು ನೋಡಿ ಒಂದ್ಸತಿ. ನಾವು ಸುಳ್ಳು ಹೇಳ್ಬಿಟ್ಟು ಏನು ಇದು ಮಾಡೋಂಗಿಲ್ಲ. ರೋಡ್ಗಳು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಓಡಾಡೋಕ್ಕೆ ಮತ್ತು ಪೈಪ್ ಸ್ಯಾನಿಟ್ರಿ ನೀರುಗಳು, ಮಳೆ ಬಂದರೆ ಬ್ಲಾಕ್ ಆಗ ಒಂದು ರೋಡ್ ಇದೆ. ಮೊನ್ನೆ ಸಿಂಪಲ್ಲಾಗಿ ಮಳೆ ಬಂದರು, ಒಂದು ರೋಡಲ್ಲಿ ನೀರು ನಿಂತಿಲ್ಲ. ಅದೇ ಬೇರೆ ಏರಿಯಾ ಕಡೆ ಎಲ್ಲ ಕಡೆ ನೋಡಿದ್ದೀವಿ, ಎಲ್ಲ ಕಡೆ ನೀರು ನಿಂತಿರುತ್ತೆ. ಕೆಲಸ ಚೆನ್ನಾಗಿ ಮಾಡಿದ್ದಾರೆ ಮುನಿರತ್ನಗೆ. ಎಲ್ಲರೂ ಓಟ್ ಹಾಕಿ ಅಂತ ನಾನು ಆರ್ಯನಗರ ಜನತೆ ಕೇಳ್ಕೊಂತೀನಿ. ಓಕೆ, ಈಗ ಕೋವಿಡ್ ಸಮಯ, ಅವಾಗ ಯಾರು ಓಡಾಡಂಗಿರಲಿಲ್ಲ, ಸಿಕ್ಕಾಪಟ್ಟೆ ತೊಂದರೆ ಆಯ್ತು ಜನರಿಗೆಲ್ಲ. ಸೊ ಆ ಟೈಮ್ನಲ್ಲಿ ಶಾಸಕರು ಆ ಟೈಮಲ್ಲಿ ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ತುಂಬ ಜನಕ್ಕೆ ಅಂದರೆ ಈ ಆರ್ಯನಗರ ಕ್ಷೇತ್ರ ಅನ್ನೋದು ಬಿಟ್ಟು ಹೊರಗಡೆ ಬಂದವ್ರಿಗೂ ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೂ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ, ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಏನು ಸಮಯ ಮಾಡಿದ್ರು ಆ ಟೈಮಲ್ಲಿ ಕೋವಿಡ್? ಆ ಟೈಮಲ್ಲಿ ಕಿಟ್ ಕೊಡೋದಾಗಲಿ, ಅಕ್ಕಿಗಳು ಕೊಡೋದಾಗಲಿ, ಮೆಡಿಷನ್ಗಳಿಗೆ ಹೇಳ್ಬಿಟ್ಟು ಕೆಲವರಿಗೆ ಮೆಡಿಷನ್ ಸಪ್ಲೈ ಆಗಲಿ, ತರಕಾರಿ ದಿನಸಿ ಸಾಮಾನು ಮನೆಗೆ ಏನು ಬೇಕೋ ಪ್ರತಿಯೊಂದು ಮಾಡಿದ್ದಾರೆ. ಅಗತ್ಯ ವರ್ಷದಾಗ ಕೊಟ್ಟಿದ್ದಾರೆ, ಜನಕ್ಕೆಲ್ಲ ಹೆಲ್ಪ್ ಮಾಡಿದ್ದಾರೆ, ತುಂಬ ಒಳ್ಳೇದು ಮಾಡ್ತಾವ್ರೆ. ನಮ್ಮ ಸಪೋರ್ಟ್ ಯಾವಾಗಲೂ ಅವ್ರಿಗೆ ಸರ್. ಇನ್ನು BJP ಇಂದ ಈ ಸರಿ ಕೂಡ ಟಿಕೆಟ್ ಅವ್ರಿಗೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಅವರೇ ನಿಂತರೆ RR ನಗರ ಕ್ಷೇತ್ರದಲ್ಲಿ ಗೆಲ್ತಾರೆ ಸರ್? ಖಂಡಿತ. ಅವರು ನಿಮಿಷ ಅವ್ರು ಅಕಸ್ಮಾತ್ BJP ಇಂದ ಟಿಕೆಟ್ ಕೊಡ್ದೆ ಪಕ್ಷಾಂತರ ನಿಂತ್ಕೊಂಡ್ರು, ಆಪೋಸಿಟ್ ಯಡಿಯೂರಪ್ಪ ನಿಂತ್ಕೊಂಡ್ರು, ಡಿ ಕೆ ಶಿವಕುಮಾರ್ ನಿಂತ್ಕೊಂಡ್ರು, ಅವರು ಹಾಗೆ ಆಗ್ತಾರೆ, ಪಕ್ಕ ಆಗ್ತಾರೆ. ಹಾಗಾದ್ರೆ ಈಗ ಮುನಿರತ್ನ ಅವ್ರಿಗೆ ಒಂದು ಸ್ಟ್ರಾಂಗ್ ಅಭ್ಯರ್ಥಿ, ಸ್ಟ್ರಾಂಗ್ ಕಾಂಪಿಟೇಷನ್, ಇವ್ರು ನಿಂತರೆ ಒಂದು ಫೈಟ್ ಇರುತ್ತೆ. ಯಾವ ಫೈಟ್ ಇಲ್ಲ, ಡಿ ಕೆ ಸುರೇಶ್ ಅವ್ರು ನಿಲ್ಬೋದು ಅಂತ ಹೇಳ್ತಿದ್ದಾರೆ, ನಿಂತರು ವೇಸ್ಟೇ. ಬಟ್ ಇವರಂತೂ ಗೆದ್ದೆ ಗೆಲ್ತಾರೆ, ಸ್ವಲ್ಪ ಡಿವೈಡ್ ಆಗ್ಬೋದು, ಅದು ಬಿಟ್ಟರೆ ಪಕ್ಕ ವಿನ್ನಿಂಗ್ ಕ್ಯಾಂಡಿಡೇಟ್ ಅವರು. ಇನ್ನು ಕಾಂಗ್ರೆಸ್ ನಿಂದ ಕುಸ್ಮಾನ್ ಮಂತ್ರಾಯಪ್ಪ ಬೈ ಎಲೆಕ್ಷನ್ ಕೂಡ ನಿಂತಿದ್ರು, ಡಿ ಕೆ ರವಿ ಅವರ ಪತ್ನಿ. ಸೊ ಅವ್ರಿಗೆ ಟಿಕೆಟ್ ಅಂತ ಹೇಳ್ತಾ ಇದೆ, ಒಂದ್ ವೇಳೆ ಅವ್ರು ನಿಂತರೆ ಏನು? ಅವರಿಗೆ ನಿಜವಲ್ಲ, ನಾನು ಒಂದು ಕೇಳ್ಕೊಂತೀನಿ, ಡಿ ಕೆ ರವಿ ತಾನೆ ಅವರು ಇದಾಗಿದ್ದು, ಕೊಲೆಯಾಗಿದ್ದು ಕಾಂಗ್ರೆಸ್ ಸರ್ಕಾರ ಇದ್ದಾಗ. ಬಟ್ ಅವರು ಪಕ್ಷಾಂತರ ನಿಂತ್ಕೊಂಡು ಇಲ್ಲ, ಯಾವ್ದಾದ್ರು ಒಂದು ಸಮಾಜ ಸೇವೆ ಮಾಡ್ಕೊಂಡು ಆ ಕಡೆ ಇದು ಮಾಡ್ಕೊಂಡಿದ್ರೆ ಚೆನ್ನಾಗಿರೋದು. ಇವರು ಸಾಯಿಸಿ ಸರ್ಕಾರದ ಜೊತೆ ಹೋಗಿ ಕೈ ಜೋಡಿಸ್ಕೊಂಡು ಈಗ ಹೋಗಲು ನಿಂತಿದ್ದಾರೆ ಅಂದರೆ ಯಾವ ಮಕ್ಕ ಇಕ್ಕೊಂಡು ಹೋಗಿ ಕ್ಷೇತ್ರದಲ್ಲಿ ಓಟ್ ಕೇಳ್ತಾರೆ ಅವರು? ಹೇಳಿ. ಇಲ್ಲ, ಈಗ ಅವ್ರಿಗೂ ಹೇಳ್ತಾವ್ರೆ, ನಾವು ಜನಕ್ಕೆ ಚೆನ್ನಾಗಿ ಹೆಲ್ಪ್ ಮಾಡ್ತೀನಿ, ನಮ್ಗೆ ಅನ್ಕಂಪದ ಓಟು ಬೀಳ್ತದೆ ಅಂತ ಸುಮಾರು ಜನ ಲೆಕ್ಕಾಚಾರ. ಯಾವುದೇ ಕಾರಣಕ್ಕೂ ಯಾವ ಅನ್ಕಂಪದ ಓಟು ಬೀಳಲ್ಲ. ಅನ್ಕಂಪ ಇತ್ತು ಅವಾಗ, ಅವ್ರ ತಾಯಿ ಅವ್ರ ಮಾವ ಅವರೆಲ್ಲ ಬಂದು ಮಾತಾಡಿದಾಗ ಅನ್ಕಂಪ ಇತ್ತು. ಇವ್ರು ಅದೇ ಸರ್ಕಾರ ಜೊತೆ ಕೈ ಜೋಡಿಸ್ಬಿಟ್ಟು ಸತ್ತೋದ ಗಂಡನ ಸಾಯಿಸಿ ಸರ್ಕಾರ ಜೊತೆ ಕೈ ಜೋಡಿಸಿದ ಮೇಲೆ ಯಾವ ಅನ್ಕಂಪ ಇರುತ್ತೆ? ಯಾವ ಮಕ್ಕ ಇಕ್ಕೊಂಡು ಯಾವ ನೈತಿಕತೆ ಇಕ್ಕೊಂಡು ಓಟ್ ಕೇಳ್ತಾರೆ ಅವರು? ಆ ನೈತಿಕತೆನೇ ಇಲ್ಲ ಅವರಿಗೆ. ಡಿ ಕೆ ರವಿ ಸತ್ತೋಗಿ ಯಾವಾಗ ಅದು ಇದು ಅಂತ ಬಿಟ್ಟು ಪ್ರಾಬ್ಲಮ್ ಆಯಿತು, ಅವತ್ತೇ ಮುಗಿದೈತೆ ಕುಸುಮಾರ್ ಕತೆ. ಕಾಂಗ್ರೆಸ್ಸಿಂದ ಅವ್ರು ಹೋಗಿ ಓಟ್ ಕೇಳಿದ್ರು ವೇಸ್ಟೇ, ಆ ಕ್ಯಾಂಡಿಡೇಟ್ ಹಾಕೋದೇ ವೇಸ್ಟ್. ಡಿ ಕೆ ರವಿಯವ್ರಿಗೂ ಡಿ ಕೆ ಸುರೇಶ್ ಅವ್ರಿಗೂ ವೇಸ್ಟೇ ಇದು, ಅವ್ರನ್ನ ಅಲ್ಲಿ ಹಾಕೋದು. ಡಿ ಕೆ ರವಿಯವ್ರು ನಿಂತ್ಕೊಂಡಿರ್ಬೇಕಾದ್ರೆ ಸ್ವಲ್ಪ ಫೈಟ್ ಆಗ್ಬೋದು, ಬಿಟ್ಟರೆ ಅದೇ ಕಾರಣಕ್ಕೂ ಮುನಿರತ್ನ ಮುಂದೆ ಯಾರು ನಿಂತ್ಕೊಂಡ್ರು ಪಕ್ಕ ಅವ್ರಿಗಂತೂ ಸೋಲೆ. JDS ನಿಂದ ಕೂಡ ನಾವು ಅಭ್ಯರ್ಥಿನ ಆಗ್ತೀವಿ, ಇಲ್ಲಿ JDS ಬಾವುಟ ಆರಿಸ್ತೀವಿ ಅಂತ ಆರಿಸ್ತೀವಿ, ತೊಂದರೆ ಇಲ್ಲ. ನಾವು JDS ಸಪೋರ್ಟ್ ಮಾಡಬೇಕು, ಬಟ್ ನಾವು ಗೌಡಸೆ ಜಾತಿ ರಾಜಕೀಯ ಮಾಡ್ತಾ ಇಲ್ಲ, ಕೆಲಸ ನೋಡ್ತಾ ಇದೀವಿ, ಮಾಡಲಿ, ಎಲ್ಲ ಕಡೆ ಕೆಲಸ ಮಾಡಲಿ, ನಾವೆಲ್ಲರಿಗೂ ಸಪೋರ್ಟ್ ಮಾಡೋಣ.
ಸೆಂಟ್ರಲ್ ಅಂತ ಬಂದ್ರೆ ನಾನು ಬಿಜೆಪಿ ಸಪೋರ್ಟ್ ಮಾಡ್ತೀನಿ. ಇಲ್ಲಿ ಎಮ್ ಎಲ್ ಎ ಇದು ಬಂತಂದ್ರೆ ನಾನು ಜೆ ಡಿ ಎಸ್ಗೆ ಮಾಡ್ತಾ ಇದ್ದೆ. ಅದು ಬಟ್ ಅಲ್ಲಿ ಕೆಲಸ ಚೆನ್ನಾಗಿ ಮಾಡ್ತಿದ್ದಾರೆ. ಏನಕ್ಕೆ ಸುಮ್ಮನೆ ಈ ಒಂದು ಓಟ್ ನಮ್ಮ ಅಷ್ಟು ಏನಕ್ಕೆ ಮಾಡ್ಕೊಳ್ಬೇಕು? ನನ್ನ ಮುಂದಿರತ್ನಾಗೆ ಆಗ್ತದೆ ಓಟು. ನಮ್ಮ ಓಟು ಮುಂದಿರತ್ನಾಗೆ. ಸೆಂಟ್ರಲ್ ಬಿಜೆಪಿ ಅಂತ ಹೇಳಿದ್ರಿ, ಸ್ಟೇಟಲ್ಲೂ ಬಿಜೆಪಿ ಇದೆ, ಹೆಂಗಿದೆ ಸರ್ಕಾರ ಬಿಜೆಪಿ? ಈಗ ಸ್ವಲ್ಪ ನಮ್ಮ ಎಮ್ ಎಲ್ ಎ ಬಿಜೆಪಿ ಎಮ್ ಎಲ್ ಎಗಳು ತುಂಬ ಕಡೆ ಪ್ರಾಬ್ಲಮ್ ಇದೆ. ಇಲ್ಲ ಅಂತ ಎಲ್ಲ ಸಾಚಾ ಬಿಜೆಪಿ ಅಂತ ಹೇಳ್ತಾ ಇಲ್ಲ. ಬಟ್ ನಾವು ಇವರ ಕ್ಷೇತ್ರ ಕೆಲಸ ಚೆನ್ನಾಗಿ ಮಾಡ್ತಿದ್ದಾರೆ. ನಮ್ಮ ಬಿಜೆಪಿಯಲ್ಲಿ ಕೆಲವೊಂದು ಕಡೆ ಕೆಲಸಗಳಾಗಿಲ್ಲ, ಕೆಲವು ಕಡೆ ತುಂಬ ಚೆನ್ನಾಗಿ ಕೆಲಸ ಆಗಿದ್ದಾವೆ. ಬಟ್ ಕೆಲಸ ಆಗಿರೋದನ್ನು ಇಟ್ಕೊಂಡು ಹೋಗಿ ಓಟ್ ಕೇಳ್ಬೋದು. ಕೆಲಸ ಎಲ್ಲಿ ಮಾಡಿಲ್ಲ ಎಮ್ ಎಲ್ ಎಗಳು ಅಲ್ಲಿ ಓಟ್ ಅಂತ ಅವ್ರಿಗೆ ಗೆಲ್ಲಲ್ಲ. ಯಾ ಬಿ ಜೆ ಪಿನವರಾಗಲಿ ಯಾರದ್ರಾಗಿರಲಿ ಅದಂತೂ ಫಿಕ್ಸು. ಈಗ ಮುಂಚೆ ಅದೇ ದುಡ್ಡು ಕೊಟ್ಬಿಟ್ಟು ಎಣ್ಣೆ ಕೊಟ್ಬಿಟ್ಟು ಮಾಡ್ಬಿಡೋರು, ಈಗ ಅವೆಲ್ಲ ಸೀನೇ ಇಲ್ಲ. ಇಸ್ಕೊಂಡು ಕುಡ್ಕೊಂಡು ದುಡ್ಡು ಇಸ್ಕೊಂಡು ಜೋಬಲ್ಲಿ ಇಕ್ಕೊಂಡು ಕೆಲಸ ಮೊಗ ಮಾಡಿ ನಾವು ಅಂತ ಹೊರತು ಇನ್ನು ಯಾವ ಒಂದು ದುಡ್ಡಿಗೆ ಆಸೆ ಪಡೋಂಥ ಇದೇ ಇಲ್ಲ. ಈಗ ಜನ ಬುದ್ಧಿವಂತರಾಗಿದ್ದಾರೆ ಅಂತ ಹೇಳಿದ್ರೆ, ಹಾಗಾದ್ರೆ ಆರ್ ಆರ್ ನಗರ ಜನ ಪಕ್ಷ ನೋಡಿ ಓಟ್ ಹಾಕ್ತಾವ್ರ, ವ್ಯಕ್ತಿ ನೋಡಿ ಓಟ್ ಹಾಕ್ತಾವ್ರ? ಅಲ್ಲಿ ಕೆಲಸ ನೋಡಿ ಅಭಿವೃದ್ಧಿ ನೋಟ್ ಹಾಕ್ತಾರೆ. ಮುನಿರತ್ನ ಕೆಲಸ ಮಾಡಿದ್ದಾರೆ, ಸಪೋರ್ಟಿಂಗ್ ಬಿ ಜೆ ಪಿ ಮಾಡಿದೆ. ಅಕಸ್ಮಾತ್ ಮುನಿರತ್ನಗೆ ಏನಾದ್ರು ಟಿಕೆಟ್ ಕೊಡ್ತೇನೆ, ಮುನಿರತ್ನ ಡೈರೆಕ್ಟ್ ಆಗಿ ನಿಂತ್ಕೊಂಡ್ರು ಮುನಿರತ್ನ ಇನ್ ಹಾಕ್ತಾರೆ. ಇನ್ನು ಆಮ್ ಆದ್ಮಿ ಪಕ್ಷದವ್ರು ಹೇಳ್ತಾವ್ರೆ ಸರ್, ಜೆ ಡಿ ಎಸ್ ಕಾಂಗ್ರೆಸ್ ಬಿ ಜೆ ಪಿ ನೋಡಿ ಜನಕ್ಕೆ ಬೇಜಾರಾಗ್ಬಿಡೈತೆ. ಡೆಲ್ಲಿ ಪಂಜಾಬ್ ಅಲ್ಲಿ ಮ್ಯಾಚಿಕ್ ಮಾಡಿದೀವಿ ಸರ್, ಇನ್ನೂ ಮ್ಯಾಚಿಕ್ ಮಾಡ್ತೀವಿ? ಅಲ್ಲಿ ಏನು ಮ್ಯಾಚಿಕ್ ಮಾಡಿದ್ದಾರೆ? ಕರೆಂಟ್ ಫ್ರೀ ಕೊಡ್ತೀನಿ ಅಂತ ರೈತರಿಗೆ, ಇರೋ ಬರೋ ರೈತರಿಗೆಲ್ಲ ಕರೆಂಟ್ ಕೊಡೋಕ್ಕಾಗತ್ತಾ? ಸ್ಕೂಲ್ ಖರ್ಚು ಕೊಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಸ್ಕೂಲ್ ಕರೆಂಟಿಗೆ ಎಲ್ಡಕ್ಕೆ ಓಟಾಕೋದಾಗಿದ್ದಾರೆ ಜನ. ಎಲ್ಲ ಕಡೆ ಗೆಲ್ಬೇಕಾಯ್ತಲ್ಲ, ಎಲ್ಲ ಕಡೆ ಏನಕ್ಕೆ ಸೋಲ್ತೈತೆ ಆಮ್ ಆದ್ಮಿ? ಕ್ರೇಜಿವಲ್ಲಿ ಏನಕ್ಕೆ ಸೋಲ್ತಿದ್ದಾರೆ? ಈಗ ಎಲ್ಲ ಕಡೆ ಎಲೆಕ್ಷನ್ ನಡೀತಿದೆ ತಾನೇ, ಆ ಕಡೆ ಗೆಲ್ಲಬೇಕಾಯ್ತಲ್ಲ. ಈಗ ಅಲ್ಲಿ ಒಂದು ಡೆಲ್ಲಿ ಒಂದು ತೋರಿಸ್ಕೊಂಡು ಮಾಡೋದಾಗಿದ್ರೆ, ಬಿ ಜೆ ಪಿ ಕಾಶ್ಮೀರ ಎಲ್ಲ ಸಖತ್ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಮೋದಿ. ಮೋದಿ ನೋಡ್ಕೊಂಡು ಓಟ್ ಹಾಕ್ಲಿಬಿಡ್ರಿ ಜನಗಳು. ಯುವಕರಿಗೆ ಮುಂದೆ ಕೆಲ್ಪಾಗುತ್ತೆ. ಈ ಪೆಟ್ರೋಲ್ ರೇಟ್ ಅಂತ ದೊಡ್ಡ ತೋರಿಸ್ತಾರೆ. ಕಾಂಗ್ರೆಸ್ ಸರ್ಕಾರದ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಿರ್ಲಿಲ್ವಾ? ಅವ್ರ ಮನೆಯಿಂದ ತಂದು ಕೊಡೋರ ಪೆಟ್ರೋಲ್ನ, ಅಲ್ಲೂ ರೇಟ್ ಜಾಸ್ತಿ ಆಗಿರೋದು. ಮುಂದೆ ಕಮ್ಮಿ ಆಗುತ್ತೆ. ಇನ್ನೂ 5 ವರ್ಷ ಟೈಮ್ ಕೊಡೋಣ ಮೋದಿಗೆ, ಮಾಡೋದು ನಾವೆಲ್ಲ ಬಿ ಜೆ ಪಿಗೆ. ಇನ್ನು ಮೋದಿ ಮತ್ತು ಅಮಿತ್ ಶಾ ಇದ್ರ ದೊಡ್ಡ ದೊಡ್ಡ ನಾಯಕರು ಆಗಾಗ ರಾಜ್ಯಕ್ಕೆ ಬರ್ತಾವ್ರೆ, ಅಭಿವೃದ್ಧಿ ಅದು ಇದು ಕೆಲ್ಸಗಳದನ್ನ ಇನಾಗ್ರೇಷನ್ಗೆಲ್ಲ. ಮೋದಿ ಅಲೆ ಅಮಿತ್ ಶಾ ಅಲೆ ಹೊಡಿತಾ ಇದೆಯಾ ಕರ್ನಾಟಕದಲ್ಲಿ? ಸರ್, ನಾನೇನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಯಾರು ಮೊನ್ನೆ ರಾಹುಲ್ ಗಾಂಧಿ ಒಂದು ಇದು ಮಾಡಿದ್ರಲ್ಲ, ಏನದು ಎಲ್ಲ ಕಡೆ ಇದು ಮಾಡ್ಬಿಟ್ಟು ಬಂದ, ಅವಾಗ ಅವರು ಬಂದೋದ್ರು. ಇವರು ಬಂದೋದ್ರು. ಅವಾಗ ಏನಾಗುತ್ತೆ ಪ್ರಾಬ್ಲಮ್? ಇವರು ಬಂದೋಗಿದ್ದಾರೆ, ಅವರು ಬಂದೋಗಿದ್ದಾರೆ, ಬರ್ತಿದ್ದಾರೆ, ಹೋಗ್ತಿದ್ದಾರೆ. ಅದಕ್ಕೆಲ್ಲ ಎಲೆಕ್ಷನ್ನ ಇಕ್ಕಂಡ್ರೆ ನಾವು ತಿಳ್ಕೊಳ್ಳೋದ್ರ ಬಗ್ಗೆ ಮೇಲೆ ಇದಾಗುತ್ತೆ ಅಷ್ಟೇ. ನಾವು ಇವಾಗ ಬರ್ತಾ ಇದ್ದೇನೆ ಅಂದರೆ ಎಲೆಕ್ಷನ್ ಓಟ್ ಕೇಳೋಕ್ಕೆ ಬರ್ತಾ ಇದೆ ಅಂತ ಏನು ಕಂಡ್ಕೊಂತೀರ? ರೋಡ್ ಉದ್ಘಾಟನೆ ಬಂದ್ರು ಅಂತ ಅಂದ್ಕೊಳ್ಳಿ. ನಾವೀಗ ರಾಹುಲ್ ಗಾಂಧಿ ಬಂದೆವು, ರಾಹುಲ್ ಗಾಂಧಿ ಓಟ್ ಇಕ್ಕಂಡೇ ಬಂದಿದ್ದಾರೆ ಅಂತ ಹೇಳೋಕ್ಕಾಗತ್ತೆ? ಇಲ್ಲ ತಾನೇ. ಅವ್ರವ್ರು ಬರ್ತಿದ್ದಾರೆ, ಕೆಲಸ ಕಾರ್ಯಗಳು ನೋಡ್ಕೊಂತಿದ್ದಾರೆ, ಹೋಗ್ತಾ ಇದ್ದಾರೆ. ನಾವಿಷ್ಟೇ ಕೇಳ್ಕೊಳ್ಳೋದು, ಕೆಲಸ ಮಾಡಿ ಅಷ್ಟೇ. ಎಲ್ಲ ಎಮ್ ಎಲ್ ಎಗಳಿಗೆ ಕೆಲಸ ಮಾಡಿ. ಕಡೆಯದಾಗಿ 2023 ಆರನಗರ ವಿಧಾನಸಭಾ ಕ್ಷೇತ್ರದ ಮುಂದಿನ ಎಮ್ ಎಲ್ ಎ ಯಾರಾಗ್ತಾರೆ? ಆರನಗರ ಮುನಿರತ್ನ ಬಿಡಿ, ಆರನಗರ ಮುನಿರತ್ನ ಆಗ್ತಾರೆ. ರಾಜಾಜಿನಗರ ಇವರು ಸುರೇಶ್ ಕುಮಾರು. ಆಮೇಲೆ ಇನ್ನು ಮಿಕ್ಕಿದ ಕಡೆ ಎಲ್ಲೆಲ್ಲಿ ಕೆಲಸ ಆಗಿದ್ದಾವೆ ಅಲ್ಲೆಲ್ಲ ಬಿ ಜೆ ಪಿ ಪಕ್ಕ ಬರುತ್ತೆ. ರಾಜ್ಯದಲ್ಲಿ ಬಿ ಜೆ ಪಿ ಬರುತ್ತೆ, ಕಾಂಗ್ರೆಸ್ ಬರುತ್ತೆ, ಜೆ ಡಿ ಎಸ್ ಬರುತ್ತೆ, ಆಮ್ ಆದ್ಮಿ? ನಮ್ಮ ಪ್ರಕಾರ ನನಗೆ ಇದಿರೋದು ಬಿ ಜೆ ಪಿ ಬರಲಿ ಅಂತ. ಬಿ ಜೆ ಪಿ ಬರಲಿ, ಸ್ವಲ್ಪ ಒಳ್ಳೆ ಕ್ಯಾಂಡಿಡೇಟ್ನ ಹಾಕಿ ಒಳ್ಳೆ ಕೆಲಸಗಳು ಮಾಡಲಿ ಅಂತ. ಬಿ ಜೆ ಪಿಯಿಂದ ಮುಖ್ಯಮಂತ್ರಿ ಅಂತ ನೋಡಿದ್ರೆ ಬಸವರಾಜ ಬೊಮ್ಮಾಯಿ, ಮುಂದೆ ಯಾರು ಮುಖ್ಯಮಂತ್ರಿ ಆಗ್ಬೋದು ಅವರೇ ಕಂಟಿನ್ಯೂ? ಇಲ್ಲಿ ಬಸವರಾಜ ಬೊಮ್ಮಾಯಿ ಆದರೂ ಏನಂತ ವೀಕ್ ಕ್ಯಾಂಡಿಡೇಟೇ, ಬಟ್ ಆರ್ ಅಶೋಕ್ ಇಲ್ಲ ಸಿ ಟಿ ರವಿ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನಮ್ಮ ಇದು ಭಾವನೆ. ಎಸ್, ಹಾಗೆ ಬನ್ನಿ, ಇಲ್ಲಿ ಸ್ಥಳೀಯರು ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸೋಣ.